ಧೂಮ್ರಾಕ್ಷ ಕೇವಲ ರಟ್ಟೆಯ ತ್ರಾಣ ಇದ್ದವ ಮಾತ್ರ ಅಲ್ಲ, ಸುಗ್ರೀವನ ವಿವೇಕಕ್ಕೆ ಲೋಕದಲ್ಲಿ ಉಪಮೆಯೇ ಇಲ್ಲ. ಅಂತಹವರೆಲ್ಲ ಕಂಡು ಅರಿತು ಆಡಿದರು, ಅರಗಿಸಿಕೊಳ್ಳುವುದಕ್ಕೆ ಹೋಗಲಿಲ್ಲ ನಮ್ಮೊಡೆಯ ಅಂತ ಅದರ ಅರ್ಥ ಏನು? ನಾವೇ ಕರಗಿ ಹೋಗುವ ಕಾಲ ಬಂದಿದೆ ಅನ್ನುವುದಲ್ಲದೆ ಬೇರೇನು ಅದಕ್ಕೆ ಧ್ವನಿ? ಯುವಕಿಸಿ ಫಲ ಇಲ್ಲ, ಕೇವಲ ಅರಣ್ಯರೋದನವಾದೀತು. ಹೇಳಿದರೆ ಕೇಳುವ ಸ್ಥಿತಿಯಲ್ಲಿ ಒಡೆಯ ಇಲ್ಲ. ಯಾವಾಗ ನಾವು ಹೇಳಿದ್ದ ನಾವು ಕೇಳುವುದಿಲ್ವೋ, ಒಂದು ಒಪ್ಪಂದಕ್ಕೆ ಬರುವುದಲ್ಲ ಒಳ್ಳೆಯದು. ಅವ ಹೇಳಿದ್ದನ್ನು ಈ ಸಲ ನಾವು ಕೇಳುವುದು ಉಂಟು, ಆದರೂ ಸಂಘರ್ಷ ಇಲ್ವಲ್ಲ. ನಾವು ಕತ್ತಿ ಹಿಡಿಯುವ ಕೆಲಸ ಬೇಡ. ಒಡೆಯನಿಗೆ ಬೇಕಾಗಿ ಆದರೂ ಈಕೆಯಲ್ಲಿ ಹೋರಾಟವನ್ನು ಮಾಡಿದರೂ ಸರಿ ಅನ್ನುವಂತಹ ನಿರ್ಣಯದಿಂದ ಒಡೆಯನಲ್ಲಿ ಭಾಷೆಯ ನುಡಿಗಳನ್ನಾಡಿ ಹೊರಟು ಬಂದವ. ಯೋಚಿಸುತ್ತಾ ಕಾಲಹರಣ ಈಕೆಯ ಮನವೇನು ಅನ್ನುವುದರ ಬಗ್ಗೆ ಇನ್ನೊಮ್ಮೆ ಸರಿಯಾದಂತಹ ತಿಳುವಳಿಕೆ ನನಗೆ ಆಗಬೇಕು, ಆಕೆಯನ್ನೇ ಮಾತಾಡಿಸೋಣ.